ಎಲ್ಲೋ ಒಂದು ಕಡೆ ನನಗೆ ಅತ್ಯಂತ ನೋವಿನ ಸಂಗತಿ. ಇವತ್ತು ಕಳೆದ ಈಗ ಒಂದು ತಿಂಗಳ ಹಿಂದೆ ಯಾವ ಕನ್ನಡಿಗರು ಬೆಳಗಾವಿಯ ಒಂದು ಮಹಾನಗರ ಪಾಲಿಕೆಯ ಮುಂದೆ ಕನ್ನಡ ಧ್ವಜವನ್ನು ಆರಿಸ್ಲಿಕ್ಕೆ ಹೋದಾಗ ಯಾವ ವಿರೋಧವನ್ನೇ ವ್ಯಕ್ತಪಡಿಸಿದ್ರು, ಅವತ್ತೂ ಸಹ ನಾನು ಸರ್ಕಾರದ ಮೌನಕ್ಕೆ ಗಮನ ಸೆಳಿಕ್ಕೆ ಪ್ರಯತ್ನಪಟ್ಟೆ. ಆ ದಿನವೂ ಸಹ ಇವತ್ತು ಕರ್ನಾಟಕದ ನೆಲದಲ್ಲಿ ಬೆಳಗಾವಿಯಲ್ಲಿ ಕನ್ನಡದ ಧ್ವಜವನ್ನು ಆರಿಸ್ಲಿಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇರ್ತಕ್ಕಂಥವ್ರು ಕನ್ನಡ ದ್ರೋಹಿಗಳು ಅಂತಕ್ಕಂಥದ್ದನ್ನು ಮತ್ತು ಸರ್ಕಾರ ತಕ್ಷಣ ಅಂಥವ್ರ ಮೇಲೆ ವಿರೋಧ ಮಾಡ್ತಕ್ಕಂಥವ್ರ ಮೇಲೆ ಕ್ರಮ ತೆಗೆದುಕೋಬೇಕು ಅಂತ ಒಂದು ತಿಂಗಳ ಹಿಂದೆ ಏನು ಹೇಳಿದ್ದೆ, ಅವತ್ತು ಈ ಸರ್ಕಾರ ಮೌನಕ್ಕೆ ಒಳಗಾದಂಥದ್ದು. ಮತ್ತು ಕಾಕತಾಳೀಯದಲ್ಲಿ ನಿನ್ನೆ ದಿನ ದೇಶದ ಗೃಹ ಮಂತ್ರಿಗಳು ಬೆಳಗಾವಿಯಲ್ಲಿ ಪ್ರವಾಸ ಮಾಡಿ ಬೆಳಗಾವಿಯಲ್ಲಿ ಭಾಳ ದೊಡ್ಡ ಮಟ್ಟದ ಡಬಲ್ ಇಂಜಿನ್ ಬಗ್ಗೆ ಏನು ಹೇಳಿದ್ದಾರೆ, ಕರ್ನಾಟಕದ ಅಭಿವೃದ್ಧಿಗೆ ಡಬಲ್ ಇಂಜಿನ್ ಕೊಡುಗೆ ಇದೆ ಅಂತ ಹೇಳಿ ಗೃಹ ಸಚಿವರು ನಿನ್ನೆ ದಿನ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಕೊಟ್ಟಂಥ ಹೇಳಿಕೆಯ ಬಗ್ಗೆ ಖಂಡಿಸಿ ಭಾಷಣ ಮಾಡಬೇಕಾಗಿತ್ತಲ್ಲಿ ಬೆಳಗಾವಿಯ ಆ ಮೈದಾನದಲ್ಲಿ ಏನು ಭಾಷಣ ಮಾಡಿದ್ದಾರೆ ಅದರ ಬಗ್ಗೆ ಚಕಾರ ಎತ್ತಲಿಲ್ಲ ಪ್ರಧಾನ ಗೃಹ ಸಚಿವರು. ಅವ್ರಿಗೇನಾದರೂ ಈ ದೇಶದ ಗೃಹ ಸಚಿವರಾಗಿ ಕರ್ನಾಟಕದ ಬಗ್ಗೆ ಅವರಿಗೆ ನಿಜಕ್ಕೂ ಕಾಳಜಿ ಇದ್ದಿದ್ದರೆ ಡಬಲ್ ಇಂಜಿನ್ನ ಕತೆ ಏನು ಹೇಳಿದ್ದಾರೆ, ಆ ಡಬಲ್ ಇಂಜಿನ್ಗೆ ಕಮಿಟ್ಮೆಂಟ್ ಇದೆ ಅನ್ನೋದಿದ್ದರೆ ಪ್ರಧಾನಮಂತ್ರಿಗಳ ಪರವಾಗಿ ನಿನ್ನೆ ದಿನ ಗೃಹ ಸಚಿವರು ತಕ್ಷಣ ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಈ ಹೇಳಿಕೆಯನ್ನು ಖಂಡಿಸಬೇಕಾಗಿತ್ತಲ್ಲಿ ಆ ಒಂದು ಸಭೆಯಲ್ಲಿ. ಅದರ ಬಗ್ಗೆ ಚಕಾರನೇ ಎದ್ದೇ ಇರತಕ್ಕಂಥದ್ದು ಗೃಹ ಸಚಿವರ ಅವರ ನಡವಳಿಕೆ ಏನಿದೆ ಅದು ನನಗೆ ಸಂಶಯ ಉಂಟು ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಇವತ್ತು ರಾಜ್ಯ ಸರ್ಕಾರ ಕೇಳಲಿಕ್ಕೆ ಬಯಸ್ತೇನೆ, ನೀವು ಅಲ್ಲೆಲ್ಲೋ ಬೆಳಗಾವಿನಲ್ಲಿ ಯಾವುದೋ ಒಂದು ವರ್ಗವನ್ನು ಮೆಚ್ಚಿಸ್ಕೊಂಡು ಮತ ಪಡೀಲಿಕ್ಕೋಸ್ಕರವಾಗಿ ಜನಪ್ರತಿನಿಧಿಗಳು ಇಂಥ ವಿಷಯಗಳನ್ನ ನೀವು ಮೌನಕ್ಕೆ ಶರಣಾಗಿ ಅಲ್ಲಿ ಯಾವ ಕನ್ನಡಿಗರು ಕನ್ನಡದ ನೆಲವನ್ನು ಉಳಿಸ್ಬೇಕು ಅಂತೇಳಿ ಕನ್ನಡ ಭಾಷೆಯನ್ನು ಉಳಿಸ್ಬೇಕು ಅಂತೇಳಿ ಹೋರಾಟ ಮಾಡತಕ್ಕಂಥ ಸಂಘಟನೆಗಳ ಪರವಾಗಿ ನೀವು ಧ್ವನಿ ಎತ್ತದೇ ಇದ್ದರೆ ಕರ್ನಾಟಕಕ್ಕೆ ನೀವು ದ್ರೋಹ ಮಾಡಿದಾಗೆ ಅಂತಕ್ಕಂಥದ್ದನ್ನು ಅಲ್ಲಿಯ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೋಬೇಕಾಗ್ತದೆ. ಇದನ್ನು ಲಘುವಾಗಿ ತೆಗೆದುಕೊಳ್ಳಿಕ್ಕಾಗೋದಿಲ್ಲ. ಇವತ್ತು ಈ ರೀತಿಯ ಘಟನೆಗಳು ದೇಶದ ಒಕ್ಕೂಟದ ವ್ಯವಸ್ಥೆಗೆ ಪೆಟ್ಟನ್ನು ಕೊಡ್ತಕ್ಕಂಥ ಒಂದು ಈ ರೀತಿಯ ಹೇಳಿಕೆಗಳು, ಒಬ್ಬ ಜವಾಬ್ದಾರಿತ್ತು ಅಂತ ಮುಖ್ಯಮಂತ್ರಿ ದೇಶದ ಒಕ್ಕೂಟದ ವ್ಯವಸ್ಥೆಯನ್ನು ಇವತ್ತು ನಿರ್ನಾಮ ಮಾಡ್ತಕ್ಕಂಥ ಆ ರೀತಿಯ ಹೇಳಿಕೆಗಳೇನಿದೆ, ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಕಠಿಣವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋದಷ್ಟೇ ಅಲ್ಲ, ಸ್ಪಷ್ಟವಾದಂಥ ಸಂದೇಶಗಳು ಇವತ್ತು ಹೋಗಬೇಕಾಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ.